ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ನೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಇವತ್ತು ನಮ್ಮ ಜೊತೆಗೆ ಶಿರ್ಸಿಯ ಧಾತ್ರಿ ಆಯುರ್ವೇದ ಕೇಂದ್ರದ ಡಾಕ್ಟರ್ ವಿನಾಯಕ ಹೆಬ್ಬಾರ್ ಅವರು ಇದ್ದಾರೆ ಡಾಕ್ಟ್ರೇ ಕಾರ್ಯಕ್ರಮಕ್ಕೆ ಸ್ವಾಗತ ಅಥೆಂಟಿಕ್ ಆಯುರ್ವೇದವನ್ನು ಪ್ರಾಕ್ಟೀಸ್ ಮಾಡ್ತಾ ಇರುವಂಥ ಡಾಕ್ಟರ್ ವಿನಾಯಕ ಹೆಬ್ಬಾರ್ ಅವರು ಇವತ್ತು ಶಿರಸಿಯಲ್ಲಿ ದೇವಿಕೆರೆಯ ಹತ್ರ ಕ್ಲಿನಿಕನ್ನು ಮಾಡಿ ಸಾರ್ವಜನಿಕರ ಸೇವೆಗೆ ಸಿದ್ಧರಾಗಿದ್ದಾರೆ ಅನೇಕರಿಗೆ ಚಾಲೆಂಜಿಂಗ್ ಕೇಸಸ್ ಕಡಿಮೆ ಆಗಲಾರಂಥ ತೊಂದರೆಗಳಿಗೂ ಕೂಡ ಇವತ್ತು ಪರಿಹಾರವನ್ನು ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಅದರಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಸೊ ಹಾಗಾಗಿ ಅನೇಕರು ಅವರ ಹತ್ರ ಹೋಗಿ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮನೆಮದ್ದುಗಳನ್ನು ಮನೆಯಲ್ಲೇ ಮಾಡುವಂಥ ಉಪಾಯಗಳನ್ನು ಹೇಳಲಿಕ್ಕೂ ಕೂಡ ಅವರು ಸಿದ್ಧಾಸ್ತರು ಸೊ ಡಾಕ್ಟ್ರೇ ಉರಿಮೂತ್ರ ಅನೇಕರನ್ನ ಕಾಡ್ತಾ ಇರುತ್ತೆ ಅವ್ರಿಗೆ ಕಾರಣ ಗೊತ್ತಿರೋದಿಲ್ಲ ಇನ್ಫೆಕ್ಷನ್ ಇರೋದಿಲ್ಲ ಆದರೂ ಉರಿ ಮೂತ್ರ ಕಡಿಮೆ ಆಗ್ತಾ ಇರೋದಿಲ್ಲ ಇದಕ್ಕೆ ಒಂದು ಸರಳವಾದಂಥ ಮನೆಯಲ್ಲೇ ಮಾಡುವಂಥ ಒಂದು ಔಷಧಿಯನ್ನು ಹೇಳ್ಕೊಡಿ ಲೇಡೀಸಲ್ಲಿ ಉರಿ ಮೂತ್ರ ತುಂಬ ಕಾಮನ್ ಸೊ ಲೇಡೀಸ್ಗೆ ಅನುಕೂಲ ಆಗಬೇಕು ಉರಿ ಮೂತ್ರಕ್ಕೆ ಪರಿಹಾರ ಹೌದು ಕೆಲವೊಮ್ಮೆ ಪದೇ ಪದೇ ಇನ್ಫೆಕ್ಷನ್ ಆಗುತ್ತೆ ಎಷ್ಟೋ ಜನರಿಗೆ ಯಾವಾಗ ನೋಡಿದ್ರೂ ಪಸ್ಸೆಲ್ಸ್ ಕಾಣುತ್ತೆ ಅಥವಾ ಡಾಕ್ಟರ್ ನಿಮಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಾರೆ ಸೊ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಕೆಲವೊಬ್ಬರಿಗೆ ಯೂರಿನ್ ರಿಪೋರ್ಟ್ ನೋಡಿದರೆ ಅಬ್ಸಲ್ಯೂಟ್ಲಿ ನಾರ್ಮಲ್ ಆದರೆ ಇದು ಏನು ಊರಿಗೆ ಮಾತ್ರ ಮೂತ್ರ ಮಾತ್ರ ಕಡಿಮೆ ಆಗೋದಿಲ್ಲ ಸೊ ಹೀಗೆ ಈ ಥರ ಸಮಸ್ಯೆ ಇದ್ದರೆ ಏನೇನು ಮಾಡ್ಬೋದು ಅಂತ ಮೂರು ವಿಷಯಗಳನ್ನು ನಾನು ಹೇಳ್ತೇನೆ ಮೊದಲನೇದಾಗಿ ಬಹುತೇಕ ಜನರಿಗೆ ಗೊತ್ತಿದೆ ಆದರೂ ಇನ್ನೊಮ್ಮೆ ನಾನು ಅದನ್ನು ರಿಪೀಟ್ ಮಾಡಬೇಕು ಏನಂದರೆ ಬೂದುಗುಂಬಳಕಾಯಿ ಸೇವನೆ ಬೂದುಗುಂಬಳಕಾಯಿಯನ್ನು ಹಲವಾದ ರೀತಿ ಮಾಡಿಟ್ಕೊಳ್ಬೋದು ಅಥವಾ ಬದುಗುಂಬಳಕಾಯಿ ಜ್ಯೂಸ್ ಕುಡಿದ್ರೆ ಇನ್ನೂ ಒಳ್ಳೆಯದು ಬೂದುಗುಂಬಳಕಾಯಿಯನ್ನು ಜ್ಯೂಸ್ ಮಾಡಿ ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟಲ್ಲಿ ತೆಗೆದುಕೊಳ್ಬೋದು ಇದು ಮೊದಲನೇ ಮೆಥಡ್ ಎರಡನೇದು ದೂರ್ವೆ ಗರಿಕೆ ಹುಲ್ಲು ಇರುತ್ತಲ್ಲ ಆ ಗರಿಕೆ ಹುಲ್ಲನ್ನು ಕಿತ್ಕೊಂಡು ಬಂದು ದೇವರಿಗೆ ನೂರ ಎಂಟು ಗರಿಕೆ ಹುಲ್ಲು ಹಾಕಬೇಕು ಅಂತ ನಮಗೆ ಹಿರಿಯರಿಂದ ಬಂದಿರುವಂಥದ್ದು ಸುಮಾರು ಒಂದು ನೂರ ಎಂಟು ಗರಿಕೆ ಹುಲ್ಲನ್ನು ತಂದು ಅಂದರೆ ಆ ಒಂದು ಕ್ವಾಂಟಿಟಿ ನಾನು ಹೇಳಿದ್ದು ಎಷ್ಟು ಬೇಕಾಗತ್ತೆ ಅಂತ ಅಂದರೆ ಒಂದು ಸಣ್ಣ ಮುಷ್ಟಿಯಲ್ಲಿ ಒಂದು ಮುಷ್ಟಿ ಆಗುವಷ್ಟು ಒಂದಿಷ್ಟು ಅಂತ ಹೇಳ್ತೀವಲ್ಲ ಹಾಗೆ ಇಷ್ಟು ಗರಿಕೆ ಹುಲ್ಲನ್ನು ತಂದು ಅದನ್ನು ಬೇರೆ ಸಮೇತ ತರಬೋದು ಇಡೀ ಗಿಡವನ್ನು ತರಬೋದು ಸೊ ತಂದು ಅದನ್ನು ಸಣ್ಣದಾಗಿ ಕೊಚ್ಚಿ ಅದಕ್ಕೆ ನೀರು ಹಾಕಿ ಮಿಕ್ಸಿ ಮಾಡಬೇಕು ಮಿಕ್ಸಿ ಮಾಡಿ ಅದನ್ನು ರಸವನ್ನು ತೆಗಿಬೇಕು ಮತ್ತೆ ಉಳಿದ ಏನು ಇದಿದೆಯಲ್ಲ ಏನು ಉಳಿದಿರುವಂತಹದ್ದು ಅದಕ್ಕೆ ಮತ್ತೆ ನೀರು ಹಾಕಿ ಮತ್ತೆ ರಸವನ್ನು ತೆಗಿಬೇಕು ಈ ಸಲ ಎರಡು ಸಲ ಮಾಡಿದಾಗ ಫುಲ್ ಅದರ ರಸ ಪೂರ್ತಿ ಬರುತ್ತೆ ಸೊ ಈ ರೀತಿ ಪಡೆದಂಥ ಒಂದು ಗ್ಲಾಸ್ ರಸಕ್ಕೆ ಒಂದು ಚಮಚದಷ್ಟು ಶುದ್ಧ ಶ್ರೀಗಂಧ ದೇವರಿಗೆ ತೇಯುವಂಥ ಶುದ್ಧ ಶ್ರೀಗಂಧವನ್ನು ತೆಗೆಯ್ದು ಒಂದು ಚಮಚದಷ್ಟು ಶ್ರೀಗಂಧವನ್ನು ಅದರಲ್ಲಿ ಹಾಕಿ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಸಾಧ್ಯ ಆದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಬೇಕು ಒಂದು ವೇಳೆ ಕಫ ಕಫ ಫೀಲ್ ಆಗುತ್ತೆ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಿಗೆ ಸಂಜೆ ಟೈಮಲ್ಲಿ ಇದನ್ನು ಕುಡಿಯೋದು ಬೇಡ ಯಾರಿಗೆ ಇಂಡೈಜೆಷನ್ ಇದೆಯೋ ಯಾರಿಗೆ ಸ್ವಲ್ಪವೂ ಜೀರ್ಣ ಆಗೋದಿಲ್ಲ ಅಥವಾ ಯಾರಿಗೆ ತುಂಬ ಕೋಲ್ಡ್ ಆಗುತ್ತೆ ಅಂಥವರು ಮಾತ್ರ ಇದನ್ನು ಸ್ವಲ್ಪ ಕಾಳಜಿಯಿಂದ ಬಳಕೆ ಮಾಡಬೇಕು ಉಳಿದವರೆಲ್ಲ ಸೇವನೆ ಮಾಡ್ಬೋದು ಸೊ ಈ ಥರ ಮಾಡೋದ್ರಿಂದ ಯೂರಿನ್ ಇನ್ಫೆಕ್ಷನ್ಗೂ ಹೆಲ್ಪ್ ಆಗುತ್ತೆ ಜೊತೆಗೆ ಪದೇ ಪದೇ ಉರಿ ಮೂತ್ರ ಆಗ್ತದೆ ಅದು ಕೂಡ ಕಡಿಮೆ ಆಗುತ್ತೆ ದೇಹ ತಂಪಾಗತ್ತೆ ದೇಹಕ್ಕೆ ಶಕ್ತಿ ಸಿಗುತ್ತೆ ಮೂತ್ರ ವ್ಯೂ ಏನು ನಮ್ಮ ಯೂರಿನರಿ ಸಿಸ್ಟಮ್ ಇದೆಯಲ್ಲ ಅದಕ್ಕೂ ಕೂಡ ಬಲ ಬರುತ್ತೆ ಸೊ ಹಾಗಾಗಿ ಇದು ಎರಡನೇ ಮೆಥಡ್ಡು ಮೂರನೆಯ ಮೆಥಡ್ಡು ನಾವು ಖಾಲಿ ಇದ್ದಾಗ ಅಥವಾ ಇದಕ್ಕೇಂತಲೇ ಸಮಯ ಕೊಟ್ಟು ವರುಣ ಮುದ್ರೆಯನ್ನು ಮಾಡೋದು ಹೆಬ್ಬೆರಳು ಮತ್ತು ಕಿರುಬೆರಳುಗಳನ್ನು ಸೇರಿಸಿ ಮಾಡುವಂಥ ಮುದ್ರೆಗೆ ವರುಣ ಮುದ್ರೆ ಅಂತ ಕರೀತಾರೆ ಸೊ ಈ ಹೆಬ್ಬೆರಳು ಮತ್ತು ಕಿರುಬೆರಳನ್ನು ಹೀಗೆ ಅಕ್ಕ ಒಂದಕ್ಕೆ ತುದಿಗೆ ಇನ್ನೊಂದನ್ನು ಜೋಡಿಸಿ ಉಳಿದ ಬೆರಳುಗಳನ್ನು ಸಾಧ್ಯವಾದಷ್ಟು ನೇರವಾಗಿಟ್ಟು ಇನ್ನೊಂದು ಕೈಯಲ್ಲಿ ಕೂಡ ಹಾಗೆ ಇಟ್ಟುಕೊಂಡು ಕುಳಿತುಕೊಂಡ್ರೆ ಇದಕ್ಕೆ ಮುದ್ರೆ ಆಗುತ್ತೆ ವರುಣ ಮುದ್ರೆಯನ್ನು ಮಾಡೋದರಿಂದ ದೇಹ ತಂಪಾಗತ್ತೆ ಉರಿಮೂತ ಸಮಸ್ಯೆ ನಿಧಾನವಾಗಿ ಸರಿಯಾಗ್ತಾ ಹೋಗುತ್ತೆ ಪೂರ್ತಿ ಗುಣ ಆಗುತ್ತೆ ಸೊ ಇಡೀ ವರುಣ ಹಾ ಹಾಂ ಆ್ಯಕ್ಚುಲಿ ಒಂದು ಮುದ್ರೆಗೆ ನಲವತ್ತೆಂಟು ನಿಮಿಷ ಒಂದು ಮುಹೂರ್ತ ಅಂತ ಹೇಳಿದ್ದಾರೆ ಆದರೆ ಅಷ್ಟೋ ಸಮಯ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಬೆಳಿಗ್ಗೆ ಹತ್ತು ನಿಮಿಷ ಸಂಜೆ ಹತ್ತು ನಿಮಿಷ ಇದನ್ನು ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ಈ ವರುಣ ಮುದ್ರೆಯನ್ನು ಮಾಡೋದ್ರಿಂದ ಬೇರೆ ಬೇರೆ ರೀತಿಯ ಪ್ರಯೋಜನಗಳು ಇವೆ ಜೊತೆಗೆ ಈ ಉರಿಮೂತ ಸಮಸ್ಯೆ ನಿವಾರಣೆ ಆಗುತ್ತೆ ಆದರೆ ಒಂದು ನೆನ್ಪಿಟ್ಕೊಳ್ಬೇಕು ಯೂರಿನ್ ಇನ್ಫೆಕ್ಷನ್ ಇದ್ದರೂ ಕೂಡ ನೆಗ್ಲೆಕ್ಟ್ ಮಾಡಿ ಮನೆಮದ್ದು ಮಾಡ್ತೇನೆ ಅಂತ ಕೂತ್ಕೊಂಡು ಇದನ್ನು ಮಾಡ್ಕೊಳ್ತಿರೋದೆಲ್ಲ ವೈದ್ಯರ ಸಲಹೆ ಎಲ್ಲ ವಿಷಯಕ್ಕೂ ಬೇಕೇ ಬೇಕಾಗತ್ತೆ ಯಾಕೆಂದ್ರೆ ಯೂರಿನ್ ಇನ್ಫೆಕ್ಷನ್ ಪದೇ ಪದೇ ಆಗ್ತಾ ಇದ್ದರೆ ಆ ಇನ್ಫೆಕ್ಷನ್ ನೆಗ್ಲೆಕ್ಟ್ ಮಾಡಿದರೆ ಮುಂದೆ ಅದು ಕಿಡ್ನಿವರೆಗೂ ಹೋಗಿ ಕಿಡ್ನಿಯನ್ನು ಕೂಡ ಡ್ಯಾಮೇಜ್ ಮಾಡ್ಬೋದು ಹಾಗಾಗಿ ನೆಗ್ಲೆಕ್ಟ್ ಮಾಡಬಾರ್ದು ಆದರೆ ಈ ಒಂದು ಮನೆಮದ್ದುಗಳನ್ನು ಖಂಡಿತ ನೀವು ಪ್ರಯತ್ನ ಮಾಡಿ ಕಡಿಮೆ ಆಗಿಲ್ಲ ಅಂತ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅದರ ಕಾರಣವನ್ನು ಕಂಡುಹಿಡಿದು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಆಗಿ ಇವತ್ತು ಉರಿಮೂತ ಬಂದಿದೆ ಈ ಔಷಧಿಗಳನ್ನು ಮಾಡಿ ಕಡಿಮೆ ಆಗುವಂಥ ಚಾನ್ಸಸ್ ಶೇಕಡಾ ಇದೆ ಸೊ ಹಾಗಾಗಿ ಈ ಸರಳ ಮನೆಮದ್ದುಗಳು ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇ ಮಾಡುವಂತಹ ಪರಿಣಾಮಕಾರಿಯಾದಂತಹ ದೇಹಕ್ಕೆ ತಂಪು ನೀಡುವಂತಹ ಈ ಒಂದು ಮನೆಮದ್ದುಗಳನ್ನು ಅನುಸರಿಸಿ ಆರೋಗ್ಯವನ್ನು ಪಡೆಯೋಣ ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟ್ರೆ ತಮಗೂ ಕೂಡ ಧನ್ಯವಾದಗಳು ಹಾಗೆಯೇ ವೀಕ್ಷಕರಿಗೂ ರತ್ಪೂರ್ವಕ ಧನ್ಯವಾದಗಳು ಈ ವಿಡಿಯೋವನ್ನು ಬೇರೆಯವರೊಂದಿಗೆ ಶೇರ್ ಮಾಡಿಕೊಳ್ಳಿ ತನ್ಮೂಲಕ ಈ ಮನೆಮದ್ದುಗಳನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸೋಣ